ರಿಯಾಲಿಟಿ ಶೋನಲ್ಲಿ ನಮ್ಮ ಮೆಕ್ಯಾನಿಕ್ ವೃತ್ತಿಯ ಬಗ್ಗೆ ಅವಹೇಳನ ಮಾಡಿದ ಬಗ್ಗೆ, ಇದರ ಬಗ್ಗೆ ನಾವು ಪ್ರತಿಭಟನೆ ಮಾಡುವ ಉದ್ದೇಶವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಸಂಘದ ಎಲ್ಲ ಕಾರ್ಯಗಳನ್ನು ಪರಿಚಯಿಸಿದಂತಹ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರತಕ್ಕಂತಹ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ, ಬಹಳ ಬೇಸರದ ವಿಷಯ, ಈ ರಿಯಾಲಿಟಿ ಶೋದಲ್ಲಿ ರಮೇಶ್ ಅರವಿಂದ್ ಇವರು ಒಂದು ಕ್ವಶನ್ ಮಾಡ್ತಾರೆ ಸ್ಪರ್ಧಿಗೆ, ಏನಂತೇಳಿದರೆ ನಿಮ್ಮ ತಂಗಿ ಮೆಕ್ಯಾನಿಕ್ ಒಟ್ಟಿಗೆ ಸುತ್ತಿದಾಗ ಆ ಮನೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಪ್ರತಿಕ್ರಿಯೆಗಳನ್ನು ನೀಡುತ್ತೀರಿ ಅಂತೇಳಿ, ಆ ಸಂದರ್ಭದಲ್ಲಿ ಆ ಸ್ಪರ್ಧಿ ಹೇಳ್ತಾರೆ, ನಾವು ಬಿದ್ದರೆ ತುಪ್ಪದ ಕೊಡಕ್ಕೆ ಬೀಳಬೇಕು, ಕೊಚ್ಚೆಗೆ ಬೀಳಬಾರ್ದು, ಗ್ರೀಸ್ ತಿನ್ನುವಂತಹ ಆ ಮೆಕ್ಯಾನಿಕನನ್ನು ಕಟ್ಟಿಕೊಂಡು ನಾವು ಬಾಳಿದರೆ ನಾವು ಕೂಡ ಗ್ರೀಸು ತಿನ್ನಬೇಕಾಗುತ್ತೆ ಅಂತೇಳು. ಆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಕ್ರಿಯೆ ಹೇಗೆ ಇರ್ತದೆ ಅಂತೇಳಿದರೆ, ಒಬ್ಬ ಪ್ರಜ್ಞಾವಂತ ನಮ್ಮ ಕನ್ನಡದ ಅಭಿಮಾನಿ ರಮೇಶ್ರವರು, ಹಾಗೆ ಪ್ರಖ್ಯಾತ ಆ್ಯಂಕರ್ ಅನುಶ್ರೀ ಮತ್ತು ಪ್ರಖ್ಯಾತ ನಟಿ ಪ್ರೇಮ ಅವರು ಕುಣಿದು ಕುಪ್ಪಳಿಸುತ್ತಾರೆ. ಇದು ಬಹಳ ಬೇಸರವನ್ನು ತಂದಂಥದ್ದು ಅಂತೇಳಿದರೆ, ಇವತ್ತು ನಮ್ಮ ದೇಶ ಒಂದು ಒಳ್ಳೆಯ ಸುಭದ್ರ ಸ್ಥಿತಿಯಲ್ಲಿ ಇದೆ ಅಂತೇಳಿದರೆ ಇದಕ್ಕೆ ಕಾರಣ ಮೆಕ್ಯಾನಿಕ್ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಕೋವಿಡ್ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳು ದಾರಿಯಲ್ಲಿ ಕೆಟ್ಟಂಥ ಸಂದರ್ಭದಲ್ಲಿ ಅದನ್ನು ದುರಸ್ತಿ ಮಾಡಿಕೊಟ್ಟಂಥದ್ದು ನಮ್ಮ ಮೆಕ್ಯಾನಿಕ್ನವರು. ಆಹಾರದ ಸಾಮಗ್ರಿಗಳನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ವಾಹನಗಳು ಕೆಟ್ಟಾಗ ಅದನ್ನು ದುರಸ್ತಿ ಮಾಡಿಕೊಟ್ಟಿರತಕ್ಕಂಥದ್ದು ನಮ್ಮ ಮೆಕ್ಯಾನಿಕ್ ಬಾಂಧವರು. ಇದು ಮಾಧ್ಯಮದಲ್ಲಿ ಇವಾಗಲೇ ತಾವುಗಳ ಆ ಸಂದರ್ಭದಲ್ಲಿ ಅದನ್ನು ಪರಿಚಯಿಸಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಮೆಕ್ಯಾನಿಕ್ ಬಾಂಧವರು ದೇಶದ ಬೆನ್ನೆಲುಬಾಗಿ ಆರ್ಥಿಕ ಪರಿಸ್ಥಿತಿಯ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ವೃತ್ತಿಯನ್ನು ಕೀಳು ಮಟ್ಟದಲ್ಲಿ ತುಚ್ಛ ರೀತಿಯಲ್ಲಿ ಒಂದು ನಿಂದಿಸಿ ಇನ್ನೊಬ್ಬರಿಗೆ ಮನೋರಂಜನೆ ಕೊಡೋದು ಅಂತೇಳಿದರೆ ಇದು ಬಹಳ ಖೇದಕರ ಸಂಗತಿ. ಇದನ್ನು ನಮ್ಮ ಉಭಯ ಜಿಲ್ಲೆಗಳ ವತಿಯಿಂದ ನಾವು ತೀವ್ರವಾಗಿ ಇದಕ್ಕೆ ವಿರೋಧಿಸ್ತೇವೆ. ಎಲ್ಲಿಯವರೆಗೆ ಈ ಜಿ ಟಿ ವಿಯ ಆಯೋಜಕರು ಇದನ್ನು ಹಿಂದಕ್ಕೆ ಈ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ವೋ, ನಮ್ಮವರಿಗೋಸ್ಕರ ಕ್ಷಮೆಯನ್ನು ಕೇಳೋದಿಲ್ವೋ, ಅಲ್ಲಿಯ ತನಕ ನಾವು ಈ ಹೋರಾಟವನ್ನು ಖಂಡಿತ ನಿಲ್ಲಿಸುವುದಿಲ್ಲ. ಕರ್ನಾಟಕದ ಪ್ರತಿಯೊಂದು ಗ್ಯಾರೇಜ್ಗಳಿಗೆ ಕೂಡ ನಾವು ವಿಷಯವನ್ನು ತಿಳಿಸಿ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಮೆಕ್ಯಾನಿಕ್ ವೃತ್ತಿ ಅಂತೇಳಿದರೆ ಬಹಳ ಶ್ರೇಷ್ಠವಾದಂತಹ ಕೆಲಸ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡತಕ್ಕಂತಹ ಕೆಲಸ ಮೆಕ್ಯಾನಿಕ್ಗಳಿಂದ ಇವತ್ತು ಆಗ್ತಾ ಇದೆ. ಆದ ಕಾರಣ ಇಂಥ ಈ ಯಾವುದೇ ವೃತ್ತಿಯನ್ನು ಕೂಡ ದ್ವೇಷವನ್ನು ಮಾಡುವಂಥದ್ದು, ತುಳಿಯುವಂಥದ್ದು, ನಿಂದನೆ ಮಾಡುವಂಥದ್ದು ಯಾರಿಂದ ಕೂಡ ಇನ್ನು ಯಾವುದೇ ವಾಹಿನಿಯಾಗಲಿ ಯಾವುದೇ ಸರ್ವಿಸ್ಗಳಿಂದ ಕೂಡ ಆಗಬಾರ್ದು ಅಂತೇಳುವಂಥ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸ್ಪಂದನೆ ಸರಿಯಾಗಿ ಸಿಕ್ಕದಿದ್ದಲ್ಲಿ ನಾವು ರಸ್ತೆಗಿಳಿದು ನಾವು ಪ್ರತಿಭಟನೆ ಮಾಡಲು ಕೂಡ ನಾವು ಹಿಂದರಿಯುವುದಿಲ್ಲ ಅಂತೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಯಾಕೆಂತೇಳಿದರೆ
ಮೆಕ್ಯಾನಿಕನ್ ಅವರು ಇವತ್ತು ಸೋರ್ಸ್ ಆಫ್ ದ ಸೊಸೈಟಿ ಆ್ಯಂಡ್ ನೇಷನ್ ಈಸ್ ಆಲ್ಸೋ. ಇದನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ನಮ್ಮ ದೇಶದ, ನಮ್ಮ ಸಮಾಜದ ಪ್ರತಿಯೊಬ್ಬ ಜನರು ಕೂಡ ಇದರ ಹಿಂದೆ ಬರಬೇಕಾದಂತಹ ಅಗತ್ಯತೆ ಉಲ್ಲೇಖ ಮಾಡ್ತಾ ಇದ್ದಾರೆ. ವಿಕೋಪ ಸಂದರ್ಭದಲ್ಲಿ ಕೂಡ ಆಹಾರವನ್ನು ಸಾಗಿಸುವಂತಹ, ಇದು ಎಲ್ಲ ಮಾಧ್ಯಮ ಮಿತ್ರರಿಗೆ ಕಾರಣ. ಇಂಥ ಕೆಲಸಗಳು ಇನ್ನು ಯಾವುದೇ ವೃತ್ತಿಯ ಇನ್ನೂ ಎಂದೆಂದಿಗೂ ಕೂಡ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೇವೆ. ಹಾಗೆ ಆ ಜಿ ಟಿ ವಿಯಲ್ಲಿ ಇದ್ದಂಥ ರಮೇಶ್ ಅರವಿಂದ್ ಆಗ್ಬೋದು, ಅನುಶ್ರೀ ಆಗ್ಬೋದು, ಪ್ರೇಮ ಇರ್ಬೋದು, ಅವರ ಬಗ್ಗೆ ಎಲ್ಲ ನಮಗೆ ಹೆಮ್ಮೆ ಇದೆ. ಆದರೆ ಅವರ ಮನೋಭಾವದ ಬಗ್ಗೆ ನಮಗೆ ಬಹಳ ಬೇಸರ ತಂದಿರತಕ್ಕಂಥದ್ದು. ಆದ ಕಾರಣ ಸಂಘ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣವಾದ ಹೋರಾಟವನ್ನು, ಎಲ್ಲಿಯವರೆಗೆ ಅವರು ಕ್ಷಮೆಯನ್ನು ಕೇಳುವುದಿಲ್ಲವೋ ಅಲ್ಲಿಯ ತನಕ ನಾವು ಹೋರಾಟವನ್ನು ಮುಂದುವರಿಸಲಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಸಂಘದ ಹಿರಿಯರು, ನಿಕಟಪೂರ್ವ ಚೇರ್ಮನ್ ಶ್ರೀಯುತ ಪುಂಡಲಿಕ ಸುವರ್ಣ ಇವರು ಇದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಮಾಧ್ಯಮ ಮಿತ್ರರಿಗೆ ವಂದಿಸುತ್ತ, ಗ್ಯಾರೇಜ್ ಮೆಕ್ಯಾನಿಕ್ಗಳು ಎಂದರೆ ಗ್ರೀಸ್ ತಿನ್ನುವವರಲ್ಲ. ಯಾಕೆಂದರೆ ಈ ಮೆಕ್ಯಾನಿಕ್ಗಳ ಮಕ್ಕಳು ಡಾಕ್ಟ್ರ್, ಇಂಜಿನಿಯರ್, ಲಾಯರ್ ಹಾಗೆ ವಿವಿಧ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗ್ರೀಸ್ ಇಡೀ ನಮ್ಮ ಭಾರತ ದೇಶಕ್ಕೆಲ್ಲ, ಇಡೀ ವರ್ಲ್ಡಿಗೆ ಬೇಕಾಗ್ತದೆ. ಯಾಕೆಂದರೆ ಗ್ರೀಸ್ ಪ್ರತಿ ವಾಹನಕ್ಕೆ ಬೇಕಾಗ್ತದೆ. ಇವರಿಗೆ ಐಷಾರಾಮಿ ವಾಹನ ಬೇಕು, ಅದು ಕೆಟ್ಟು ನಿಂತರೆ ಮೆಕ್ಯಾನಿಕ್ಗಳು ಬೇಕು. ಆದರೂ ಮೆಕ್ಯಾನಿಕ್ಗಳನ್ನು ಗ್ರೀಸ್ ತಿನ್ನುವವರಂತ ಆ ಬಾಲಕಿ ಹೇಳುವಾಗ ಇವರ ಬಾಲಕಿಗೆ ಬುದ್ಧಿ ಹೇಳಬೇಕಿತ್ತು. ಈಗೆಲ್ಲ ಮಾತಾಡಿದರೆ, ಮನೋರಂಜನೆ ಕೊಟ್ಟರೆ ಪ್ರತಿ ಬಾಂಧವರಿಗೆ ಮನಸ್ಸಿಗೆ ಬೇಸರ ಆಗ್ತದೆ. ಆದ್ದರಿಂದ ನೀವು ಈಗೆಲ್ಲ ಯಾವುದಾದ್ರೂ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ಇಂಥದ್ದೆಲ್ಲ ಮಾಡಬಾರ್ದಂತ ಅವರಿಗೆ ಬುದ್ಧಿ ಹೇಳಬೇಕಿತ್ತು. ಇವರು ಕುಣಿದು ಕುಪಳಿಸಿದ್ರು. ಅನುಶ್ರೀ ಇರ್ಬೋದು, ರಮೇಶ್ ಇರ್ಬೋದು, ಪ್ರೇಮ ಇರ್ಬೋದು, ಎಲ್ಲರೂ ಆ ಹುಡುಗಿ ಬಾಲಕಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಆ ಬಾಲಕಿ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮಾತಾಡ್ತಿದ್ಲು. ಆದ್ದರಿಂದ ಇನ್ನು ಮುಂದಕ್ಕೆ ಈ ರೀತಿಯ ಅವಹೇಳನ ಯಾವ ವೃತ್ತಿ ಅವರಿಗೆ ಆಗಲಿ, ಗೇರಿಜಿಯವರಾಗಲಿ ಅಲ್ಲ, ಬೇರೆ ವೃತ್ತಿಯ ಬಾಂಧವರಿಗೆ ಯಾವ ರೀತಿಯ ಈ ರೀತಿಯ ಅವಹೇಳನ ಮಾಡಿ ಮನೋರಂಜನಾ ಕಾರ್ಯಕ್ರಮವನ್ನು ಮಾಡಬಾರ್ದಂತ ಹೇಳಿ ನಾವು ಮುಂದೆ ನಮ್ಮ ಈಗ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದಾಗೆ ಇದು ನಮ್ಮ ಪ್ರಥಮ ಹೆಜ್ಜೆ ಪ್ರೆಸ್ ಮೀಟಿಂಗ್ ಕರೆಯೋದು. ನಾವು ಇತ್ತೀಚೆಗೆ ಒಂದು 2023 ಜನವರಿ 30ಕ್ಕೆ ಬಹು ದೊಡ್ಡ ಸಮಾವೇಶ ಮಾಡಿದ್ದೇವೆ. ಆಗ ಒಂದು ದಿವಸ ಎಲ್ಲ ಗ್ಯಾರೇಜ್ ಬಾಂಧವರು ಗ್ಯಾರೇಜನ್ನು ಬಂದ್ ಮಾಡಿ ನಾವು ಸಮಾವೇಶ ಮಾಡಿದ್ದೇವೆ. ನಮ್ಮ ಸಂಘಟನೆ ಏನಂತ ನಾವು ತೋರಿಸಿಕೊಟ್ಟಿದ್ದೇವೆ. ಆದ್ದರಿಂದ ಇನ್ನು ಮುಂದೆ ಇದನ್ನು ಜಿ ಟಿ ಅವರು ಕ್ಷಮಯಾಚನೆ ಕೇಳದಿದ್ದರೆ ಮುಂದಿನ ಯೋಜನೆ ನಾವು ರಾಜ್ಯಾದ್ಯಂತ ಎಲ್ಲ ಗ್ಯಾರೇಜಿಯವರಲ್ಲಿ ಭೇಟಿ ಮಾಡಿ ಗ್ಯಾರೇಜನ್ನು ಒಂದು ದಿವಸ ಬಂದ್ ಮಾಡಿ ನಾವು ಪ್ರತಿಭಟಿಸುವ ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನಾವು ಪ್ರಥಮ ಹೆಜ್ಜೆಯಾಗಿ ನಾನು ಈಗ ಹೇಳಿದಾಗೆ ನಾವು ಈ ಪ್ರೆಸ್ ಮೀಟಿಂಗಲ್ಲಿ ಕರೆಯುವಾಗ ಎಲ್ಲ ಜಿ ಟಿ ಯು ಅವರಿಗೆ ಈ ಸಂದೇಶ ರವಾನಿಸಲಂತ ಮಾಧ್ಯಮ ಮಿತ್ರರ ಹತ್ರ 4 ವಾರ ನಾವು ಪತ್ರಿಕಾಗೋಷ್ಠಿಗೆ ಮಾತ್ರ ಲೇಟಾಗಿ ಬಂದಿದ್ದೀವಿ. ನಾವು ಆಲ್ರೆಡಿ ಬೇರೆ ಪ್ರೊಸೆಸ್ ಎಲ್ಲ ಮಾಡಿದ್ದೇವೆ. ಪ್ರೊಸೆಸ್ ಎಲ್ಲ ಅಲ್ಲಿ ಪ್ರತಿಭಟನೆ ಮಾಡಿಕೊಂಡು ವಲಯದಿಂದೆಲ್ಲ ತಿಳಿಸಿದ್ದೇವೆ. ಹೌದು, ಇಲ್ಲಿಂದ ಕೊಡಬೇಕಷ್ಟೇ, ಎಲ್ಲ ರೆಡಿ ಮಾಡಿದ್ದೇವೆ. ಈಗ ಮೈಸೂರಲ್ಲಿ ಇದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ, ಹಾಸನದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, ಹಾಗೆ ಕುಶಾಲನಗರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ.
ಬೇರೆ ಕಡೆಯಲ್ಲಿ ಎಲ್ಲ ಆಗ್ತಾ ಉಂಟು. ನಾವೆಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗುವ, ಒಟ್ಟಾರೆ ಪ್ರತಿಭಟನೆ ಮಾಡುವುದಲ್ಲ. ಪ್ರತಿಭಟನೆ ಮಾಡಿದರೆ ಅದಕ್ಕೆ ಒಂದು ಉಪಯೋಗ ಆಗಬೇಕು. ಹಾಗೆ ನಾವು ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಇದ್ದೇವೆ. ನಾವು ರಾಜ್ಯ ಮಟ್ಟದಲ್ಲಿ ಇದನ್ನು ಪ್ರತಿಭಟಿಸಬೇಕಂತ ಯೋಜನೆ ಮಾಡಿದ್ದೇವೆ. ಎಷ್ಟು ತನಕ ನಮಗೆ ಸ್ಪಂದನೆ ಸಿಗಲಿಲ್ಲ. ಅವರು ಸ್ಪಂದನೆ ಕೊಡುವುದಿದ್ರೆ ನಿಮ್ಮಿಂದ ನಮಗೆ ಸ್ಪಂದನೆ ಸಿಗಬೇಕು, ಯಾಕಂದರೆ ಮಾಧ್ಯಮ ತಿಳಿತದೆ, ಇಲ್ಲದೆ ಟಿ ವಿಯಲ್ಲಿ ಬಂದರೆ ನಮಗೆ ತಿಳಿತದೆ. ಹೌದು, ಇಲ್ಲ ಇಷ್ಟ ತನಕ ಯಾವುದು ಬರಲಿಲ್ಲ, ಅವರಿಂದ ಸ್ಪಂದನೆ ಸಿಗಲಿಲ್ಲ. ಹೌದು, ಅಲ್ಲ ಧಕ್ಕೆ ಅಲ್ಲ ಸರ್, ಇದು ನಮ್ಮ ವೃತ್ತಿಗೆ ಒಂದು ಕುಂದು ಕೊರತೆ. ಯಾಕೆಂದ್ರೆ ನಮ್ಮ ಮಕ್ಕಳು ನಾವು ಗ್ರೀಸ್ ತಿಂದೇ ನಮ್ಮ ಮಕ್ಕಳನ್ನು ಸಾಕಿದ್ರು. ನಮ್ಮ ಮಕ್ಕಳೇ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ. ಯಾಕೆ ನಾವು ಗ್ರೀಸಲ್ಲಿ ಮಡ್ಡಿ ಇವೆಲ್ಲ ಇದೆ, ನಮ್ಮ ಮೈಗೆ ಎಲ್ಲ ತಾಗಿ ಅದರಲ್ಲಿ ಕೆಲಸ ಮಾಡಿದ್ರಿಂದ ಇವತ್ತು ನಮ್ಮ ಮಕ್ಕಳು ಒಳ್ಳೆ ಸ್ಟೇಜಲ್ಲಿದ್ದಾರೆ. ಉದಾಹರಣೆಗೆ ನನ್ನ ಮಗ ಸಹ ಲಾಯರ್, ನನ್ನ ಸೊಸೆ ಸಹ ಲಾಯರ್. ನಾವು ಮಕ್ಕಳಿಗೆ ಎಲ್ಲ ಗ್ಯಾರೇಜ್ ಬಂದವರು ಮಕ್ಕಳಿಗೆ ಎಜುಕೇಷನ್ ಕೊಡುವುದೇ ನಾವು ನಮ್ಮ ವೃತ್ತಿ ಜೀವನವೇ ಗ್ಯಾರೇಜ್ ಗ್ರೀಸಲ್ಲಿ ವಾಯ್ಲಲ್ಲಿ. ಸರ್ ಇನ್ನೊಂದೇನಂದ್ರೆ ನಮ್ಮ ಗ್ಯಾರೇಜ್ ಈ ಥರ ಏನೇನಾಗಿ ಮಾತಾಡಿದ್ರಿ, ಈಗಾಗಲೇ ನಮ್ಮ ಗ್ಯಾರೇಜ್ ಕೆಲಸ ಮಾಡಲು ಯಾರು ಬರುವುದಿಲ್ಲ. ಗ್ಯಾರೇಜ್ ಕೆಲಸ ಮಾಡಿ ಈಗಾಗಲೇ ಹುಡುಗರು ಸಿಗುವುದಿಲ್ಲ, ಎಲ್ಲ 40 years ಮೇಲೆ ಇರೋ ಕೆಲಸ ಮಾಡಿ ಈ ಥರ ಏನಾದ್ರು ಮಾತಾಡಿ ಇನ್ನು ಯಾರು ಬರ್ತಾರೆ ನಮ್ಮಲ್ಲಿ ಕೆಲಸ ಮಾಡಿ? ನೀವೇ ಗ್ರೀಸಿಂದ ಬರೋದಂದ್ರೆ ನಾವು ಒಂದು ಭಿಕ್ಷೆ ಕಡಿದ್ರೆ ಆಯಿತು, ನಮಗಿನ ಕೆಲಸ ಮಾಡಿ ನಮ್ಮಲ್ಲಿ ಯಾರು ಬರ್ತಾರೆ ಸರ್ ಈ ಥರ ಮಾಡಿದ್ದೀವಿ? ಇನ್ನೊಂದೇನೆಂದರೆ ಪ್ರತಿ ಸಲ ನಾವು ಯಾವುದಾದ್ರೂ ಮದುವೆ ಅಥವಾ ಇನ್ನಿತರ ಸಮಾರಂಭಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕಸ್ಟಮರ್ ಬರುವುದು, ಆವಾಗಲೇ ನಾವು ಹಾಕಿದಂಥ ವೈಟ್ ಶರ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ನಮಗೆ ಒಂದು ಅರ್ಜೆಂಟ್ ಬೇಕು, ನಮ್ಮದೊಂದು ಕಾರ್ ರಿಪೇರಿ ಮಾಡಿ ಅಥವಾ ವಾಹನ ರಿಪೇರಿ ಮಾಡಿ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳನ್ನು ಮನೆಯಲ್ಲಿಯೇ ಬಿಟ್ಟು ನಾವು ಇವರಿಗೆ ಸಹಾಯ ಮಾಡ್ತಾ ಇರ್ತೇವೆ. ಅಂಥ ಸಂದರ್ಭದಲ್ಲಿ ಇಂಥ ಎಲ್ಲ ಮಾತುಗಳು ಬಂದರೆ ನಮಗೆಲ್ಲ ಕಷ್ಟ ಇಲ್ಲ ಸರ್. ಅದಕ್ಕೋಸ್ಕರ ಇದನ್ನೊಂದು ನಮಗೆ ಈ ಗ್ಯಾರೇಜ್ ಮಾಲಕರಿಗೆ ಮತ್ತು ಕೆಲಸ ಮಾಡೋರಿಗೆ ಎಲ್ಲರಿಗೂ ಒಂದು ಈ ರೀತಿಯ ಅವಹೇಳನೆ ಇನ್ನು ಮುಂದೆ ಮಾಡಬಾರ್ದು. ಇದು ನಮಗೆ ನಮಗೋಸ್ಕರ ಅಲ್ಲ, ಇನ್ನೊಂದು ಬೇರೆ ಬೇರೆ ಕೆಲಸಗಾರರಿಗೂ ಬರುವಂಥ ಸಂದರ್ಭ ಈ ಒಂದು ಜಿ ಚಾನಲ್ ಆಗಿರ್ಬೋದು ಅಥವಾ ಇನ್ನಿತರ ಟಿ ವಿಯಿಂದ ಇನ್ನು ಮುಂದೆ ಬರಬಾರ್ದು ಅಂತ ಹೇಳ್ತಾ ನಾವು ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇವೆ. ಹಾಗೆ ನಾವು ಒಂದು ಸಮಾವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳಿಂದ ನಮಗೆ ಒಂದು ಒಳ್ಳೆಯ ಮಾತುಗಳು ಬಂದಿದೆ. ಯಾಕೆಂದರೆ ನಾವು ನಡೆಸಿದಂಥ ಒಂದು ಕಾರ್ಯಕ್ರಮ ಎಲ್ಲ ಸಾಧಾರಣ ಎಲ್ಲಿ ವಿನ್ನರ್ ಎಲ್ಲಿ ನಮ್ಮ ಕ್ಯಾಂಡಿಡೇಟ್ ಇದ್ದರ ನಮ್ಮ MLA ಅವರೆಲ್ಲ ಎಲ್ಲ ಆ ಸಂದರ್ಭದಲ್ಲಿ ನಮ್ಮಲ್ಲಿಗೆ ಬಂದಿದ್ದರು. ಆ ಟೌನಲ್ಲೇ ಆದಂಥ ಕಾರ್ಯಕ್ರಮ ಸುಮಾರು 5,000-6,000 ತನಕ ಜನರು ಬಂದಿದ್ದರು. ಯಾಕಂದರೆ ಎಲ್ಲ ನಮ್ಮ ಗ್ಯಾರೇಜ್ ಮಾಲಕರು ಹಾಗೆ ಸಿಬ್ಬಂದಿ ವರ್ಗ ಇಂಥ ಸಂದರ್ಭದಲ್ಲಿ ಈ ರೀತಿ ಅವಹೇಳನೆ ಮಾಡಿದಂಥ ಸಂದರ್ಭ ಗ್ರೀಸ್ ತಿಂದು ನಿನ್ನ ಹಾಗಾದರೆ ಒಬ್ಬ ಮೆಕ್ಯಾನಿಕನ್ನು ಯಾರು ಪ್ರೀತಿ ಮಾಡಲೇಬಾರ್ದು ಅಂತ ಹೇಳೋದಾದರೆ ಈ ಸಂದರ್ಭದಲ್ಲಿ ಭಾರಿ ಕಷ್ಟ ಅಲ್ಲ. ಹಾಗಾದರೆ ಮೆಕ್ಯಾನಿಕಿಂದ ಪ್ರೀತಿ ಮಾಡಿ ಎಷ್ಟೋ ಜನ ಎಷ್ಟೋ ಸಂಬಂಧ ಆಗಲಿಲ್ಲ ಸರ್. ಅದಕ್ಕೋಸ್ಕರ ಇದೊಂದು ಈ ಖಂಡನೆ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಇದಕ್ಕೆ ನೀವು ಪತ್ರಿಕೋದ್ಯಮದವರು ನಮ್ಮೊಟ್ಟಿಗೆ ಸಪೋರ್ಟಾಗಿ ಬರಬೇಕು. ಯಾಕಂದರೆ ನಮ್ಮಲ್ಲಿಯೂ ಪತ್ರಿಕೋದ್ಯಮದವರಿಗೆ ತುಂಬ ಸಲ ನಾವು ಸಹಾಯ ಮಾಡಿದ್ವಿ. ಎಲ್ಲೆಲ್ಲೋ ಬಿದ್ದು ರಾತ್ರಿ ಅವರಿಗೆ ಹೋಗಲಿಕ್ಕೆ ವೆಹಿಕಲ್ ಇಲ್ಲದೆ ನಾವು ಅವರನ್ನು ಮನೆಗೆ ಕರ್ಕೊಂಡು ಹೋದಂಥ ಎಷ್ಟೋ ಸಂದರ್ಭ ನಮ್ಮಲ್ಲಿ ಇದೆ. ನಾವು ಕನ್ನಡಗಳಿಗೆ ಅದೇ ಅಲ್ಲದೆ ಡಾಕ್ಟ್ರ್ನವರು ಟೈರ್ ಪಂಚರ್ ಆದರೆ ನಮ್ಮ ವರ್ಕ್ಶಾಪ್ಗೆ ಬಂದು ಇಮಿಡಿಯೇಟ್ಲಿ ಆಪ್ರೇಷನ್ ಉಂಟು ನಮಗೆ ಹೇಗಾದರೂ ಮಾಡಿ ಇಮಿಡಿಯೇಟ್ಲಿ ಮಾಡಿ ಅಂತ ಕೊಟ್ಟಂಥ ಸಂದರ್ಭ ತುಂಬ ಸಲ ಇದೆ ಸರ್. ನಾವು ರೋಡ್ ಸೈಡಲ್ಲಿ ಇದ್ದವರು ತುಂಬ ಅದೇ ರೀತಿ ನಾವು ಗ್ಯಾರೇಜ್ ಮಾಲಕರಾಗಲಿ ನಮ್ಮ ಸಿಬ್ಬಂದಿ ವರ್ಗಲಾಗಲಿ ಏನಾದರೂ ರಸ್ತೆ ಬದಿಯಲ್ಲಿ ಏನಾದರೂ ತೊಂದರೆ ಆದರೆ ಮೊದಲಿಗೆ ಹೋಗುವಂಥ ವರ್ಕರ್ ಅಂದರೆ ನಮ್ಮ ಗ್ಯಾರೇಜ್ ಮಾಲಕರು ಅಥವಾ ಗ್ಯಾರೇಜ್ ಸಿಬ್ಬಂದಿ ವರ್ಗ. ಎಲ್ಲಿ ಆಕ್ಸಿಡೆಂಟ್ ಆಗಲಿ ಅಥವಾ ಇನ್ನಿತರ ಏನೇ ಆಗಲಿ ಕೆಲವು ಸಲ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವರನ್ನು ಹಿಡೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ಗೋಣಿಕೆಯಲ್ಲಿ ನಾವು ತುಂಬಿಸಬೇಕು ಕೈ ಕಾಲು ಎಲ್ಲ. ಅಂಥ ಸಂದರ್ಭದಲ್ಲಿ ಸಹ ನಾವು ನಮ್ಮ ಬಟ್ಟೆಗೆ ನೆತ್ತರ ಆಗ್ತದೆ ಈ ಸಂದರ್ಭವನ್ನು ನಾವು ನೋಡದೆ ಒಳ್ಳೆ ರೀತಿಯಲ್ಲಿ ನಾವು ಜನರಿಗೋಸ್ಕರ ಸಹಾಯ ಮಾಡುವಂಥ ತುಂಬ ಕೆಲಸ ಇರ್ತದೆ. ಅದಕ್ಕೋಸ್ಕರ ಇದನ್ನೊಂದು ನೀವು ಸಹ ಇದಕ್ಕೆ ನಮ್ಮಿಂದ ಏನಾದರೂ ಈ ಜೀವಿಗೆ ಹೋಗದಿದ್ದರೂ ಸಹ ನೀವು ಇದನ್ನು ಅವರಿಗೆ ಈ ರೀತಿ ನಮ್ಮ ಕಂಡ ಇದನ್ನು ನೀವು ಸರಿ ಮಾಡಬೇಕು ಅಂತ ಹೇಳಿ ನಾವು ಇದಕ್ಕೋಸ್ಕರ ಹೇಳಿದೆ. ಯಾಕಂದರೆ ನಾವು
ಈಗ ಸರಿಯಾಗಿ ಇವತ್ತೇ ನಾವೇನು ಅಲ್ಲಿ ಅವರಿಗೆ ಏನೋ ಮುತ್ತಿಗೆ ಹಾಕೋ ಇನ್ನಿತರ ಮಾಡೋದಿಲ್ಲ. ಯಾಕಂದರೆ ಅವರು ಇದನ್ನು ತಿಳಿದುಕೊಳ್ಬೇಕು ಅಂತ ಹೇಳುವಂಥ ಒಂದು ಸಂದರ್ಭ ನೀವು ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಸರ್. ದಯವಿಟ್ಟು ಇದಕ್ಕೆ ನಮಗೆ ನೀವು ಸಹ ಸಪೋರ್ಟ್ ಮಾಡಬೇಕು. ಎಲ್ರಿಗೂ ಇಂಥ ಒಂದು ಅವ್ಯವಸ್ಥೆ ಆಗಬಾರ್ದು ಅಂತ ಒಂದು ನಮ್ಮಿಂದ ಕಲಾಕಲೆ ವಿನಂತಿ. ಚೇತನಾಸ್ ಬ್ಯೂಟಿ ಲಾಂಜ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನ ಎಸ್ ಅವರಿಂದ ನುರಿತ ತರಬೇತಿ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ @ gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.